ಎಸ್ಟಿ ಸೋಮಶೇಖರ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹು ಚರ್ಚಿತ ಹೆಸರು ಆಪರೇಷನ್ ಹಸ್ತದ ಮೊದಲ ಟಾರ್ಗೆಟ್ ಇವರೇ ಅನ್ನೋ ಗುಸುಗುಸು ಈಗ ದೊಡ್ಡ ಸುದ್ದಿ ಹಾಗೆ ಸದ್ದು ಮಾಡ್ತಾ ಇದೆ. ಬೆಂಬಲಿಗರ ಸಭೆ ಕರೆದು ಕಾಂಗ್ರೆಸ್ನವರನ್ನು ಕೂಡ ಜೊತೆಯಲ್ಲಿ ಕೂರಿಸಿಕೊಂಡು ಹೋಗಬೇಕು ಅನ್ನೋದು ನನಗಿಲ್ಲ, ಆದರೆ ಕಳಿಸೋಕೆ ನಮ್ಮವರೇ ರೆಡಿ ಇದ್ದಾರೆ ಅನ್ನೋ ಮೂಲಕ ಎಸ್ಟಿಎಸ್ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಿಜೆಪಿಗೆ ಕೈ ಕೊಡ್ತಾರಾ ಶಾಸಕ ಸೋಮಶೇಖರ್? ಬೆಂಬಲಿಗರ ಸಭೆ, ಆ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕ ಡಿ ಕೆ ಶಿವಕುಮಾರ್ ಅವರು ನನಗೆ ಒಂದು ಆದೇಶವನ್ನ ಕೊಟ್ಟಿದ್ರು, ಎಸ್ಟಿ ಸೋಮಶೇಖರ್ ನೀನು ಪಕ್ಷಕ್ಕೆ ಸೇರ್ಪಡೆ ಮಾಡಿಸಬೇಕು ಕಣಯ್ಯ ಅಂತ ಹೇಳಿದ್ರು. ಮೈತ್ರಿ ಸರ್ಕಾರದ ಕತ್ತು ಹಿಸುಕಿ ಬಿಜೆಪಿ ಸರ್ಕಾರ ರಚನೆಗೆ ಸಹಕರಿಸಿ ಮಂತ್ರಿ ಸ್ಥಾನ ಅಲಂಕರಿಸಿದ್ರು. ಈಗ ಬರೀ ಶಾಸಕರಾಗಿ ಉಳಿದಿರೋ ಎಸ್ಟಿ ಸೋಮಶೇಖರ್ ಮತ್ತೆ ಗುರು ಡಿ ಕೆ ಶಿವಕುಮಾರ್ ಮೂಲಕ ಹಳೆ ಮನೆ ಕಾಂಗ್ರೆಸ್ಗೆ ಬರೋಕೆ ಸಿದ್ಧತೆ ನಡೆಸಿದಂತೆ ಕಾಣುತ್ತಿದೆ. ಅದಕ್ಕೆ ಪೂರಕವೆಂಬಂತೆ ಸೋಮಶೇಖರ್ ತಮ್ಮ ಬೆಂಬಲಿಗರ ಸಭೆ ನಡೆಸಿದ್ದು, ಈ ಸಭೆಯಲ್ಲಿ ನೆಲಮಂಗಲ ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್ ಪಾಲ್ಗೊಂಡಿದ್ದು ಅಚ್ಚರಿ ಮೂಡಿಸಿದೆ. ಬಿಜೆಪಿಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ 100% ಮುಂದೆ ನಮಗೆ ಭವಿಷ್ಯ ಇಲ್ಲ, ಸ್ಥಳದಲ್ಲಿ ನಾವು ಇರೋದು ಬೇಡ ಅಂತಕ್ಕಂಥದ್ದು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಶಾಸಕರು ಇನ್ನೆರಡು ದಿನ ಟೈಮ್ ಕೊಡಿ, ನಾನು ಒಂದು ತೀರ್ಮಾನ ಮಾಡ್ತೀನಿ ಅಂತ ಸಭೆಯಲ್ಲಿ ತಿಳಿಸಿದ್ದಾರೆ. ಸೋಮಶೇಖರ್ ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿ ಇರುವ ಸುದ್ದಿ ಗೊತ್ತಾಗುತ್ತಿದ್ದಂತೆಯೇ ಬೆಂಗಳೂರು ಉತ್ತರ ಸಂಸದ ಡಿವಿ ಸದಾನಂದ ಗೌಡ ಅವರು ಬೆಳಿಗ್ಗೆ ತಮ್ಮ ನಿವಾಸಕ್ಕೆ ಸೋಮಶೇಖರ್ ಅವರನ್ನ ಕರೆಸಿಕೊಂಡು ಮಾತುಕತೆ ನಡೆಸಿದ್ರು. ಇನ್ನೊಂದು ಕಡೆ ನಳಿನ್ ಕುಮಾರ್ ಕಟೀಲ್, ಸಿಟಿ ರವಿ ಕೂಡ ಸೋಮಶೇಖರ್ಗೆ ಫೋನ್ ಮೇಲೆ ಫೋನ್ ಮಾಡಿ ಕಾಂಗ್ರೆಸ್ಗೆ ಹೋಗದಂತೆ ಮನವಿ ಮಾಡಿದ್ರಂತೆ. ಇಷ್ಟೆಲ್ಲದರ ಮಧ್ಯೆ ಸೋಮಶೇಖರ್ ಹೇಳಿದ್ದಿಷ್ಟು. ಇದೇನಾಗಿದೆ, ಬಿಜೆಪಿಯವರೇ ನನ್ನನ್ನ ಕಳಿಸುವಂಗೆ ಕಾಣ್ತದೆ. ಇಲ್ಲಿ ರಾಜ್ಯ ಮಟ್ಟದ ಏನು ತೊಂದರೆ ಇಲ್ಲ, ಜಿಲ್ಲಾ ಮಟ್ಟದ ಏನು ತೊಂದರೆ ಇಲ್ಲ, ಇಲ್ಲಿ ಲೋಕಲ್ನವರು ನನಗೆ ನನ್ನ ಎಗೆನಸ್ಟಾಗೆ ಅಷ್ಟೆಲ್ಲ ಕೆಲಸ ಮಾಡಿದ್ರು. ಈಗ ನನ್ನ ಮಗನ್ನ ಸೋಲಿಸಬೇಕು, ಸೋಲಿಸಿದ್ರೆ ನೆಕ್ಸ್ಟ್ 28ಕ್ಕೆ ನಾವು MLA ಆಯ್ತೀವಿ ಅಂತಲೂ ಕೂಡ ಅದು ಆಡಿಯೋದಲ್ಲಿ ಇದೆ. ನಾನೇನು ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಲ್ಲ, ಬಿಜೆಪಿ ಪಕ್ಷ ಪ್ರಾಮಾಣಿಕವಾಗಿ ಇದ್ದೀನಿ, ಮುಂದೆನೂ ಇರ್ತೀನಿ, ಅದರಲ್ಲಿ ನೋ ಡೌಟ್. ಶಿವಕುಮಾರ್ ಅವರಿಗೆ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಬಿಟ್ಟರೆ ಪೊಲಿಟಿಕ್ಸ್ ವಿಚಾರನೂ ಕೂಡ ನಾನೆಲ್ಲೂ ಮಾತನಾಡಿಲ್ಲ. ಓದ್ತೀನಿ ಅಂತಲೂ ಕೂಡ ನಮ್ಮ ಬೆಂಬಲಿಗರಿಗೂ ಕೂಡ ಎಲ್ಲೂ ಕೂಡ ನಾನು ಮಾತನಾಡಿಲ್ಲ. ಯಾರು ನನ್ನ ವಿರುದ್ಧ ಮಾಡಿದ್ರು ಅವರೇ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಕಟೀಲ್ರು ಸಾಹೇಬರು ಅಧ್ಯಕ್ಷರು ಫೋನ್ ಮಾಡಿದರು, ಸಿಟಿ ರವಿ ಮಾಡಿದರು, ಬೊಮ್ಮಾಯರು ಮಾಡಿದರು, ಎಲ್ಲರಿಗೂ ಹೇಳಿದ್ದೇನೆ. ನನಗೆ ರಾಜ್ಯದ ಬಿಜೆಪಿ ಮೇಲೆ ಅಸಮಾಧಾನ ಇಲ್ಲ, ರಾಜ್ಯ ಮಟ್ಟದ ನಾಯಕರ ಮೇಲೆ ವಿಷಾದ ಇಲ್ಲ. ನಾನು ಹೋಗ್ತೀನಿ ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಅಂತ ಹೇಳಿ ಎಸ್ ಟಿ ಸೋಮಶೇಖರ್ ಹೇಳ್ತಾ ಇದ್ರು ಕೂಡ ಕರೆಸ್ಕೊಳ್ಳೋ ಪ್ರಯತ್ನ ಬಹಳ ಬಲವಾಗೇ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಿಂದ ಅನ್ನೋದಕ್ಕೆ ಸೂಚನೆಗಳು ಸಿಗ್ತಾ ಇದೆ. ಅದರಲ್ಲೂ ಮಹತ್ವಾಕಾಂಕ್ಷಿ ರಾಜಕಾರಣಿಯಾಗಿರುವ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಆಪರೇಷನ್ ಹಸ್ತದ ಪ್ರಯತ್ನಗಳು ನಡೀತಾ ಇದೆ. ಹಾಗಾದ್ರೆ ಯಾಕಾಗಿ ಈ ಪ್ರಯತ್ನ? ಆಪರೇಷನ್ ಹಸ್ತ ಮಾಡೋದ್ರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಆಗಬಹುದಾದ ಲಾಭಗಳೇನು ಗಮನಿಸ್ತಾ ಹೋಗೋಣ. ಡಿಕೆಶಿ ಅವರ ಆಪರೇಷನ್ ಹಸ್ತದ ಹಿಂದಿನ ಲೆಕ್ಕಾಚಾರಗಳನ್ನ ಗಮನಿಸಿದ್ರೆ ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆದ್ದು ತೋರಿಸಬೇಕು ಹೈಕಮಾಂಡ್ಗೆ ಅನ್ನೋ ಛಲ ಡಿ ಕೆ ಶಿವಕುಮಾರ್ ಅವರದ್ದಾಗಿದೆ. ಹೀಗಾಗಿ ಡಿಕೆಶಿ ಅವರಿಗೆ ಟಾರ್ಗೆಟ್ ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳ ಗುರಿಯನ್ನ ರೀಚ್ ಆಗಲಿಕ್ಕೆ ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋ ಒಂದು ಪ್ರಯತ್ನ ಮಾಡೋದು ಅನಿವಾರ್ಯ ಕೂಡ ಆಗಿದೆ. ಅದರ ಭಾಗವಾಗಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಗಳು, ಈ 4 ಕ್ಷೇತ್ರ ವ್ಯಾಪ್ತಿಯಲ್ಲಿ ಗೆಲ್ಲುವ ಕುದುರೆಯಂತ ಕ್ಯಾಂಡಿಡೇಟ್ ಅನ್ನ ಹುಡುಕೋದು ಮಾತ್ರ ಅಲ್ಲ, ಗೆಲ್ಲಿಸ್ಲಿಕ್ಕೆ ಬೇಕಾದ ಶತ ಪ್ರಯತ್ನಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. 4 ಕ್ಷೇತ್ರಗಳನ್ನ ಗೆಲ್ಲೋಕೆ ಕಾಂಗ್ರೆಸ್ ಹತ್ರ ಶಾಸಕರ ಬಲ ತೀರಾ ಕಡಿಮೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾವು ಗಮನಿಸಿದ್ವಿ ಬಿಜೆಪಿ ಅಪ್ಪರ್ ಹ್ಯಾಂಡ್ ಇದೆ, ಹೀಗಾಗಿ ಕಾಂಗ್ರೆಸ್ನ ಬಲ ಕೊಂಚ ಅಂದ್ರೆ ಶಾಸಕರ ಬಲ ಕೊಂಚ ಕಡಿಮೆ ಇದೆ. ಇದು ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರ್ದು, ಟಾರ್ಗೆಟ್ 4 ರೀಚ್ ಆಗಲಿಕ್ಕೆ ಅನ್ನೋ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರದ್ದು. ಹೀಗಾಗಿನೇ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಬೆಂಗಳೂರು ವ್ಯಾಪ್ತಿಯ ಬಿಜೆಪಿ ಶಾಸಕರಿಗೆ ಗಾಳ ಹಾಕೋ ಪ್ರಯತ್ನ ನಡೀತಾ ಇದೆ. ಶಾಸಕರು ಪಕ್ಷಕ್ಕೆ ಬಂದ್ರೆ ಅವರ ಬೆಂಬಲಿಗರು ಕೂಡ ಆಟೋಮೆಟಿಕ್ ಆಗಿ ಪಕ್ಷದ ಕಡೆಗೆ ವಾಲ್ತಾರೆ, ಆಗ ಮತವನ್ನ ಸೆಳೆಯೋ ಪ್ರಯತ್ನ ಕೂಡ ಸುಲಭ ಆಗುತ್ತೆ ಅನ್ನೋ ಈಸಿ ಲೆಕ್ಕಾಚಾರ ಈ ಒಂದು ತಂತ್ರದ ಹಿಂದೆ ಕಾಣೋಕ್ ಸಿಗ್ತಾ ಇದೆ. 4ಕ್ಕೆ 4 ಆಗದೆ ಹೋದ್ರೂ ಕೂಡ ಕನಿಷ್ಠ 3 ಕ್ಷೇತ್ರಗಳನ್ನ ಗೆದ್ದು ಹೈಕಮಾಂಡ್ ನಾಯಕರ ಮುಂದೆ ಆ ಗೆಲುವಿನ ಸರ್ಟಿಫಿಕೇಟ್ ಅನ್ನ ಇಡಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಈ ಪ್ರಯತ್ನದ ಹಿಂದಿರುವ ಕಾರಣ ಬೇರೇನೂ ಅಲ್ಲ, ತಾವು ಕಣ್ಣಿಟ್ಟಿರುವ ಮುಖ್ಯಮಂತ್ರಿ ಕುರ್ಚಿಯ ಹಾದಿ ಮತ್ತಷ್ಟು ಸಲೀಸಾಗಬೇಕು ಅನ್ನೋದು, ಮತ್ತಷ್ಟು ಸುಗಮವಾಗಿ ಮುಖ್ಯಮಂತ್ರಿಯ ಆ ಒಂದು ಕುರ್ಚಿಯನ್ನ ಹೈಕಮಾಂಡ್ ನಾಯಕರ ಮುಂಭಾಗದಲ್ಲಿ ಕ್ಲೈಮ್ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರದ ಭಾಗ. ಇನ್ನು ಬಿಬಿಎಂಪಿ ಚುನಾವಣೆ ಗೆಲುವಿನ ಹಾದಿಯೂ ಕೂಡ ಸುಗಮಗೊಳ್ಳುವ ನಿರೀಕ್ಷೆ ಇದೆ. ಶಾಸಕರು ಅವರ ಬೆಂಬಲಿಗರು ಬಂದಾಗ ವಾರ್ಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಪಕ್ಷಾಂತರದ ಎಫೆಕ್ಟ್ ಕಾಣಲಿಕ್ಕೆ ಸಿಗುತ್ತೆ. ಇದರಿಂದ ಮುಂಬರಲಿರುವ ಬಿಬಿಎಂಪಿ ಚುನಾವಣೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಪೂರಕವಾದ ವಾತಾವರಣ ಸೆಟ್ ಮಾಡಿಕೊಳ್ಳಲಿಕ್ಕೆ ಈ ಆಪರೇಷನ್ ಹಸ್ತ ಅನಿವಾರ್ಯ ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಇನ್ನು ನಾವು ಈ ಲೋಕಸಭಾ ಕ್ಷೇತ್ರವಾರು ಗಮನಿಸ್ತಾ ಹೋಗೋಣ. ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವ 4 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಲೆಕ್ಕಾಚಾರಗಳನ್ನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ. ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ. ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಳಗಡೆ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದವರು ಎಷ್ಟು ಮಂದಿ ಗಮನಿಸ್ತಾ ಹೋಗೋಣ. 2 ಬಿಜೆಪಿಯ ಎಂಎಲ್ಎಗಳು, 5 ಮಂದಿ ಕಾಂಗ್ರೆಸ್ನವರು, ಒಬ್ಬರು ಜೆಡಿಎಸ್ನ ಶಾಸಕರಿದ್ದಾರೆ. ಹಾಲಿ ಇಲ್ಲಿ ಕಾಂಗ್ರೆಸ್ಗೆ ಅಪ್ಪರ್ ಹ್ಯಾಂಡ್ ಇದ್ರೂ ಕೂಡ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶಗಳು ರಿಫ್ಲೆಕ್ಟ್ ಆಗುವ ಆತಂಕ ಇದ್ದೇ ಇದೆ. ಹಾಲಿ ಸಂಸದ ಡಿ ಕೆ ಸುರೇಶ್ ಅವ್ರಿಗೂ ಕೂಡ ಈ ಬಾರಿ ಸಾಕಷ್ಟು ಸವಾಲುಗಳು ಇದ್ದೇ ಇದೆ. ಒಂದ ಕಡೆಯಲ್ಲಿ ಅವರೇನೇ ರಾಜಕೀಯ ನಿವೃತ್ತಿಯಂತಹ ವೈರಾಗ್ಯದ ಮಾತುಗಳಾಡ್ತಾ ಇರೋದು, ಇನ್ನು ಅಣ್ಣನಿಗೆ ಸಹೋದರನಿಗೆ ಬೆಂಬಲವಾಗಿ ನಿಂತಿರುವ ಸುರೇಶ್ ಅವರು ತಮ್ಮ ವೈಯಕ್ತಿಕ ವರ್ಚಸ್ಸಿನ ಬಿಲ್ಡ್ ಹಾಗೆ ತಮ್ಮ ಮತದಾರರ ಜೊತೆಗಿನ ಕನೆಕ್ಟ್ ಎಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಸಾಕಾಗುತ್ತಾ? ಡಿ ಕೆ ಸುರೇಶ್ ಅವರ ಗೆಲುವಿನ ಹಾದಿ ಕೂಡ ಸುಲಭ ಆಗಬೇಕು ಅಂತಂದ್ರೆ ಅಲ್ಲೂ ಕೂಡ ಒಂದಷ್ಟು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅಂದ್ರೆ ವಾರ್ಡ್ ಮಟ್ಟದಲ್ಲಿ ಹಾಗೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಟ್ಟದಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನ ತಂದು ಚುರುಕನ್ನ ಮುಟ್ಟಿಸೋದು ಅನಿವಾರ್ಯ ಅನ್ನೋ ಲೆಕ್ಕಾಚಾರ. ಇದರ ಭಾಗವಾಗಿಯೇ ಮುನಿರತ್ನ ಆನೇಕಲ್ ಎಂ ಕೃಷ್ಣಪ್ಪ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಗಾಳ ಹಾಕ್ತಿದ್ದಾರೆ. ಇವ್ರು ಬಂದ್ರೆ ಸುರೇಶ್ ಗೆಲುವಿನ ಹಾದಿ ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದ್ರ ಹಿಂದೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜೆಡಿಎಸ್ನ ನಾಯಕರ ಬಲ ಅಥವಾ ಅವರ ಒಂದಷ್ಟು ವರ್ಚಸ್ಸು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಶಾಸಕರನ್ನ ಪಕ್ಷದ ಒಳಗ್ ಕರ್ಕೊಂಡ್ರೆ ಅದರಿಂದ ಆಟೋಮೆಟಿಕ್ ಆಗಿ ತಮ್ಮ ಸ್ಟ್ರೆಂತ್ ಹೆಚ್ಚಾಗತ್ತೆ ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದು. ಇನ್ನು ಮತ್ತೊಂದು ಕ್ಷೇತ್ರದ ಕಡೆ ಕೂಡ ಗಮನ ಕೊಡ್ತಾ ಹೋಗೋಣ. ಅಲ್ಲಿನ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು ಅಂತ ಹೇಳಿ, ಬೆಂಗಳೂರು ಉತ್ತರ. ಆ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಲಿ ಇರೋದು 8 ಮಂದಿ ಶಾಸಕರುಗಳ ಪೈಕಿ 3 ಕಾಂಗ್ರೆಸ್ನ ಶಾಸಕರಿದ್ರೆ 5 ಬಿಜೆಪಿಯ ಶಾಸಕರಿದ್ದಾರೆ. ಇಲ್ಲಿದೆ ಬಿಜೆಪಿಯ ಅಪ್ಪರ್ ಹ್ಯಾಂಡ್. ಡೈರೆಕ್ಟ್ ಆಗಿ ಇದು ಪರಿಣಮಿಸದೆ ಹೋದ್ರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಮನಸ್ಸಿನ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಎಲ್ಎಗಳು ಇದ್ದಾರೆ ಅಂದ ಪಕ್ಷದಲ್ಲಿ ಆ ಒಂದು ಪಕ್ಷಕ್ಕೆ ಒಂದು ಅಪ್ಪರ್ ಹ್ಯಾಂಡ್ ಸಿಗುತ್ತೆ ಅನ್ನೋ ರೀತಿಯ ಸಹಜ ಆತಂಕ ವಿರೋಧಿಗಳಿಗೆ ಇದ್ದೇ ಇರುತ್ತೆ. ಹೀಗಾಗಿ ಇಷ್ಟು ಮಂದಿ ಅಂದ್ರೆ ಬಿಜೆಪಿಯ ಅಪ್ಪರ್ ಹ್ಯಾಂಡ್ ಶಾಸಕರ ಬಲ ಬೆಂಬಲ ತಮಗ ಲಭ್ಯ ಆಗಬೇಕು. ಅದರ ಜೊತೆಗೆ ಹಾಲಿ ಸಂಸದ ಸದಾನಂದ ಗೌಡರ ಬಗ್ಗೆ ಕೂಡ ಜನರ ಒಲವು ಅಷ್ಟಕ್ಕಷ್ಟೇ. ಅವ್ರ ಮೇಲೆ ಒಂದಷ್ಟು ಆರೋಪಗಳು, ಅದಾದ ನಂತರದಲ್ಲಿ ಪಕ್ಷ ಅವರನ್ನು ನಡೆಸಿಕೊಂಡ ರೀತಿಗಳು, ಇದೆಲ್ಲವನ್ನ ಗಮನಿಸ್ತಿದ್ದಾಗ ಒಂದು ಹಂತಕ್ಕೆ ಕ್ಷೇತ್ರದಲ್ಲಿ ತಮ್ಮ ಫೇವರಬಲ್ ಅನ್ನೋ ರೀತಿಯ ವಾತಾವರಣ ಇದೆ ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದು. ಇದೇ ಟೈಮ್ನಲ್ಲಿ ಬಿಜೆಪಿ ಶಾಸಕರನ್ನ ಕೂಡ ಕರ್ಕೊಂಡ್ಬಿಟ್ರೆ ಬಿಜೆಪಿಯ ಸ್ಟ್ರೆಂತ್ ಮತ್ತಷ್ಟು ಕಡಿಮೆಯಾಗಿ ಕಾಂಗ್ರೆಸ್ಗೆ, ಅದರಲ್ಲೂ ನೇರವಾಗಿ ತಮಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಹೀಗಾಗಿನೇ ಭೈರತಿ ಬಸವರಾಜು ಹಾಗೆ ಎಸ್ಟಿ ಸೋಮಶೇಖರ್, ದಾಸರಹಳ್ಳಿ ಮುನಿರಾಜು ಸೇರಿದಂತೆ ಆ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಿಜೆಪಿಯ ಪ್ರಬಲ ನಾಯಕರಿಗೆ ಗಾಳ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇನ್ನು ಮತ್ತೊಂದು ಕ್ಷೇತ್ರದ ಕಡೆ ಕೂಡ ಗಮನ ಕೊಡ್ತಾ ಹೋಗೋಣ. ಬೆಂಗಳೂರು ಉತ್ತರ ನೋಡಿದ್ವಿ, ಗ್ರಾಮಾಂತರ ನೋಡಿದ್ವಿ, ಇದೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 3 ಮಂದಿ ಕಾಂಗ್ರೆಸ್ನ ಎಂಎಲ್ಎಗಳಿದ್ದಾರೆ, 5 ಬಿಜೆಪಿಯ ಶಾಸಕರಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ. ಈ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಮನಿಸಿದಾಗ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡುವ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರ ಮುಂದಿದೆ. ಅದರ ಪ್ರಯತ್ನವಾಗಿ ಏನ್ ಮಾಡ್ತಿದ್ದಾರೆ? ತೇಜಸ್ವಿ ಸೂರ್ಯ ಅವರಿಗೆ ಕಳೆದ ವರ್ಷ ಬಿ ಕೆ ಹರಿಪ್ರಸಾದ್ ಅವರು ಎದುರಾಳಿಯಾಗಿ ನಿಂತಿದ್ರು. ಟಕ್ಕರೇನೋ ಇತ್ತು, ಬಟ್ ಫೇವರಬಲ್ ಅನ್ನೋ ರೀತಿಯ ವಾತಾವರಣ ತೇಜಸ್ವಿ ಸೂರ್ಯ ಅವರಿಗೆ ಕಳೆದ ಬಾರಿಯ ಎಲೆಕ್ಷನ್ ನಲ್ಲಿ ವರ್ಕೌಟ್ ಆಯಿತು. ಯಾವ ರೀತಿ ಮೋದಿ ಅಲೆ, ಅದರ ಜೊತೆಗೆ ಅನಂತಕುಮಾರ್ ಅವರ ಅಗಲಿಕೆ, ಇದೆಲ್ಲವೂ ಕೂಡ ತೇಜಸ್ವಿ ಸೂರ್ಯ ಅವರು ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಬೇಕಾದ ವಾತಾವರಣವನ್ನ ಸೆಟ್ ಮಾಡಿಕೊಟ್ಟಿತ್ತು. ಈ ಬಾರಿ ಹಾಗಿಲ್ಲ, ಇದ್ರೂ ಕೂಡ ಅದರ ಪ್ರಮಾಣ ಕಡಿಮೆ ಆಗಿದೆ. ಇದನ್ನ ನೇರವಾಗಿ ಲಾಭವಾಗಿ ಪರಿವರ್ತಿಸಿಕೊಳ್ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಈ ಸಲ ಗ್ಯಾರಂಟಿಗಳ ಆಧಾರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸೋಕೆ ಡಿ ಕೆ ಶಿವಕುಮಾರ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಬಿಜೆಪಿಯ ನಾಯಕರ ಕಡೆ ಕೂಡ ಕಣ್ಣಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಗ್ಯಾರಂಟಿಗಳನ್ನ ಬಳಸಿಕೊಂಡು ಬಿಜೆಪಿಯ ಮೈನಸ್ ಪಾಯಿಂಟ್ಗಳನ್ನು ತಮ್ಮ ಪ್ಲಸ್ ಪಾಯಿಂಟ್ ಆಗಿಸಿಕೊಳ್ಳೋ ಪ್ರಯತ್ನ. ಇನ್ನು ಕಡೆಯದಾಗಿ ಬೆಂಗಳೂರು ಸೆಂಟ್ರಲ್, ಇಲ್ಲಿ ಯಾವ ರೀತಿಯ ಕ್ಯಾಲ್ಕುಲೇಷನ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಗಮನಿಸ್ತಾ ಹೋಗೋಣ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇಲ್ಲಿರೋದು ಕಾಂಗ್ರೆಸ್ನ 5 ಎಂಎಲ್ಎಗಳು, ಬಿಜೆಪಿಯ 3 ಎಂಎಲ್ಎಗಳು. ಅಪ್ಪರ್ ಹ್ಯಾಂಡ್ ಇಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ಸವಾಲು ಅನ್ನೋದು ಇದ್ದೇ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದಕ್ಕಾಗಿ ನಡೀತಾ ಇದೆ ಒಂದಷ್ಟು ಲೆಕ್ಕಾಚಾರಗಳು. ಯಾವ ರೀತಿ ಲೆಕ್ಕಾಚಾರ? ಇಲ್ಲಿ ಜಮೀರ್ ಅಹಮದ್ ಇದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ಹಾಗೆ ಜಾರ್ಜ್ ಅಂತಹ 3 ಪ್ರಮುಖ ನಾಯಕರಿಗೆ ಸಂಬಂಧಪಟ್ಟ ವಿಧಾನಸಭಾ ಕ್ಷೇತ್ರಗಳು ಈ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಇದರ ಬಲವನ್ನು ಮತ್ತಷ್ಟು ಹೆಚ್ಚಿಸುವ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಚಿಂತಿಸುತ್ತಿದ್ದಾರೆ. 2019 ಸಂಸದ ಪಿ ಸಿ ಮೋಹನ್ ಅವರಿಗೆ ಗೆಲುವಾಯಿತು, ಅಂತರ ಕಡಿಮೆ ಇತ್ತು. ಈ ಅಂತರವನ್ನ ಮತ್ತಷ್ಟು ಕಡಿಮೆ ಮಾಡಿ ತಮ್ಮ ಪಕ್ಷದ ಕ್ಯಾಂಡಿಡೇಟ್ಗೆ ಗೆಲುವನ್ನ ತಂದುಕೊಡೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಅನ್ನ ವಶಕ್ಕೆ ಪಡಿಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಆಪರೇಷನ್ ಅನಿವಾರ್ಯ ಅನ್ನೋದು ಗೊತ್ತಾಗಿದೆ. ಇದರ ಭಾಗವಾಗಿಯೇ ಈಗ ಮತ್ತೊಂದಷ್ಟು ಬಿಜೆಪಿ ನಾಯಕರಿಗೆ ಸಂಬಂಧಪಟ್ಟಂತೆ ಆಪರೇಷನ್ ಮಾಡುವ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಇಲ್ಲಿಗೆ ಆಪರೇಷನ್ ಹಸ್ತಕ್ಕೆ ಸಂಬಂಧಪಟ್ಟ ಸುದ್ದಿಗಳಾದ್ರೆ, ಮತ್ತೊಂದು ಕಡೆಯಲ್ಲಿ HTKಗೋಸ್ಕರ ದುಡಿದ್ವಿ, JDS ನಲ್ಲಿ ಬೆಲೆ ಸಿಕ್ಕಿಲ್ಲ, ಹೀಗೆ ಹೇಳಿದ್ದು ಕುಮಾರಸ್ವಾಮಿ ಅವರ ಅತ್ಯಾಪ್ತ MC ಅಶ್ವಥ್. ಬಹಿರಂಗವಾಗಿ ಹೇಳಿಕೆ ನೀಡಲಿಕ್ಕೆ ಧೈರ್ಯ ತಂದದ್ದು ಇದೇ ಡಿ ಕೆ ಶಿವಕುಮಾರ್ ಅವರ ಆಫರ್. ನಾವು ಈಗಷ್ಟೇ ವಿವರಿಸಿದಂತೆ ಲೋಕ ಬಲವರ್ಧನೆಗೆ ಡಿ ಕೆ ಶಿವಕುಮಾರ್ ಹೂಡಿರೋ ಬಾಣಗಳ ಪೈಕಿ ಇದೂ ಒಂದು ಅನ್ನೋದು ಅಶ್ವಥ್ ಅವರ ಮಾತಲ್ಲೇ ಸ್ಪಷ್ಟವಾಗ್ತಿದೆ. ಚನ್ನಪಟ್ಟಣದಲ್ಲಿ ಸದ್ದಿಲ್ಲದೆ ಡಿಕೆ ಶಿವಕುಮಾರ್ ಆಪರೇಷನ್ ಕಮಲ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಆಪ್ತ ಮಾಜಿ ಶಾಸಕ ಎಂಸಿ ಅಶ್ವಥ್ಗೆ ಗಾಳ ಹಾಕಿದ್ದು ಡಿಕೆಶಿ ಗಾಳಕ್ಕೆ ಎಂಸಿ ಅಶ್ವಥ್ ಬಿದ್ದಿದ್ದಾರೆ. ಇದಕ್ಕೆ ಸಾಕ್ಷಿ ನ್ಯೂಸ್ 18ಗೆ ಎಂಸಿ ಅಶ್ವಥ್ ಕೊಟ್ಟ ಹೇಳಿಕೆಗಳು. ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಹೆಚ್ಚು ಪ್ರಚಾರಕ್ಕೆ ಬರೆದಿದ್ರು ಅವರನ್ನ ಗೆಲ್ಲಿಸಿದ್ವಿ, ಆದರೆ ಕಾರ್ಯಕರ್ತರಿಗೆ ಪಕ್ಷಕ್ಕಾಗಿ ದುಡಿದ JDS ಮುಖಂಡರಿಗೆ ನೋವಾಗಿದೆ. JDSನಲ್ಲಿ ಬೆಲೆ ಸಿಗ್ತಿಲ್ಲ ಅಂತ ಹೇಳ್ತಾನೆ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಹೋಗುವ ಸುಳಿವು ಕೊಟ್ಟರು. ಅವ್ರಿಗೆಲ್ಲ ನೋವಾಗಿದೆ. ನಾವು 18ರಲ್ಲಿ ಮತ್ತು 23ರಲ್ಲಿ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ್ಕೊಟ್ವಿ. ನಮ್ಮ ಕಷ್ಟ ಸುಖ ಕೇಳ್ತಾ ಇಲ್ಲ ಯಾರೋ. ಈ ತಾಲೂಕಿನಲ್ಲಿ 3-4 ಚೆಂದ ಬಿಟ್ಟರೆ ಇನ್ನು ಯಾರ್ದು ಇಲ್ಲಿ ಬೇರೆ ಯಾರ್ದು ಏನು ಇಲ್ಲಿ ನಡೀತಾ ಇಲ್ಲ. ಆದ್ದರಿಂದ ಎಲ್ಲ ಒಂದು ಕಾರ್ಯಕರ್ತರುಗಳಿಗೆ, ಮುಖಂಡರುಗಳಿಗೆ, ಹಿರಿಯರಿಗೆ ಬೇಸರ ಇದೆ. ನಾನು ವೈಯಕ್ತಿಕವಾಗಿ ಅವ್ರಿಗೆ ನಮಗೆ ಒಂದು ಸಂಬಂಧ ಇದೆ, ಮೊದಲಿನಿಂದಲೂ ಅವರ ನಮ್ಮ ಒಂದು ವ್ಯವಹಾರ ಇದೆ. ನಾನು ಆಗಿಂದಾಗೆ ಭೇಟಿ ಆಗ್ತಾ ಇರೋದಂತೂ ಸತ್ಯ. ಏನು ಕಾರ್ಯಕರ್ತರು ಮುಖಂಡರು ಏನು ಹೇಳ್ತಾರೆ ಅವ್ರಿಗೆ ನಾನು ತಲೆ ಬಾಗಲೇಬೇಕು. ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಯಾರಾದರೂ ಯಾರ ಮೇಲಾದರೂ ಆರೋಪ ಮಾಡಿದ್ರೆ ಸಾಮಾನ್ಯವಾಗಿ ಪೊಲೀಸರು ಮಾಡಬೇಕಾಗಿರೋದು ಏನು? ಆರೋಪಿತರ ವಿಚಾರಣೆ. ಗುತ್ತಿಗೆದಾರರು ಬಿಲ್ ಬಾಕಿ ಕೇಳಿದ್ರೆ ಹಣ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ರಾಜ್ಯಪಾಲರಿಗೆ ದೂರು ನೀಡಿದ್ರೆ ಈಗ ಅವರನ್ನೇ ಪೊಲೀಸರು ವಿಚಾರಣೆ ಮಾಡೋಕೆ ಮುಂದಾಗಿದ್ದಾರೆ. ಬಾಕಿ ಬಿಲ್ ಕೇಳಿ ರಾಜ್ಯಪಾಲರಿಗೆ ದೂರು ಕೊಟ್ಟವರಿಗೆ ಶಾಕ್, ದಯಾಮರಣ ಕೋರಿ ಪತ್ರ ಬರೆದವರಿಗೆ ಪೊಲೀಸರ ವಿಚಾರಣೆ. 10 ದಿನಗಳ ಹಿಂದೆ ಅಂದ್ರೆ ಆಗಸ್ಟ್ 8ರಂದು 57 BBMP ಗುತ್ತಿಗೆದಾರರು ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರು ಕೊಟ್ಟಿದ್ರು. BBMP ಕಾಮಗಾರಿ ಹಣ ರಿಲೀಸ್ ಮಾಡ್ತಿಲ್ಲ, ಕೆಲವರು 10% 15% ಕಮಿಷನ್ ಕೇಳುತ್ತಿದ್ದಾರೆ, ನಮಗೆ ಬಾಕಿ ಬಿಲ್ ಹಣ ಬಿಡುಗಡೆ ಮಾಡಿಸಿ, ಇಲ್ಲ ಅಂದ್ರೆ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ. ಅವತ್ತು ಯಾರ್ಯಾರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ರೋ ಆ ಗುತ್ತಿಗೆದಾರರಿಗೆ ಇವತ್ತು ಪೊಲೀಸರ ವಿಚಾರಣೆ ಬಿಸಿ ತಟ್ಟಿದೆ. ಸದಾಶಿವನಗರ ಠಾಣೆಯಲ್ಲಿ ಗುತ್ತಿಗೆದಾರರ ವಿಚಾರಣೆ. ರಾಜ್ಯಪಾಲರ ಹತ್ತಿರ ಯಾರ್ಯಾರು ದಯಾಮರಣಕ್ಕೆ ಅರ್ಜಿ ಹಾಕಿದ್ರೋ, ಯಾರ್ಯಾರು ದೂರು ಕೊಟ್ಟಿದ್ರೋ ಅವರನ್ನೆಲ್ಲ ಫೋನ್ ಮೂಲಕ ಬರುವಂತೆ ಪೊಲೀಸರು ಆಹ್ವಾನಿಸಿದ್ರು. ACP ಪ್ರಕಾಶ್ ರೆಡ್ಡಿ ಹಾಗೂ ಹೈಗ್ರೌಂಡ್ಸ್ ಠಾಣೆ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಗುತ್ತಿಗೆದಾರರನ್ನ ವಿಚಾರಣೆಗೆ ಒಳಪಡಿಸಿದ್ರು. 57 ಗುತ್ತಿಗೆದಾರರ ಪೈಕಿ ಪೊಲೀಸ್ ಠಾಣೆಗೆ ಇವತ್ತು ಬಂದಿದ್ದ 15 ಗುತ್ತಿಗೆದಾರರ ಪೈಕಿ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ನಮ್ಮ ಕಾಮಗಾರಿಗಳ ಸಂಬಂಧ ಏನೋ ವಿವರಣೆ ಪಡೆದಿರೋ ಮತ್ತು ಏನೋ ಸಂಕಷ್ಟದಲ್ಲಿದ್ದಾರೆ ಕಾಂಟ್ರಾಕ್ಟರ್ಸು, ಎಷ್ಟು ತಿಂಗಳಿಂದ ಬಾಕಿ ಬರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡ್ರು. ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಮ್ಮ ಸಂಕಷ್ಟಗಳನ್ನೆಲ್ಲ ಅವರಿಗೆ ವಿವರಿಸಿದ್ದೀವಿ. ಇದ್ರ ಬಗ್ಗೆ ಅಷ್ಟೇ ಮಾಹಿತಿಗಳನ್ನ ತೆಗೆದುಕೊಂಡಿರ್ತಾರೆ. ರಾಜ್ಯಪಾಲರಿಗೆ ಬಾಕಿ ಬಿಲ್ ಕೇಳಿ ಪತ್ರ ಬರೆದಿದ್ರ, ಬಾಕಿ ಬಿಲ್ಗಾಗಿ ದಯಾಮರಣಕ್ಕೆ ಸಹಿ ಹಾಕಿದ್ರ, ಎಷ್ಟು ಬಿಲ್ ಬಾಕಿ ಇದೆ, ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ, ನೀವು BBMP ಲೈಸೆನ್ಸ್ ಪಡೆದ ಗುತ್ತಿಗೆದಾರರೇ, ಬಾಕಿ ಹಣಕ್ಕೆ ಕಮಿಷನ್ ಕೇಳಿದ್ಯಾರು, ಯಾವಾಗ ಅಂತ ಪೊಲೀಸರು ಮಾಹಿತಿ ಪಡೆದುಕೊಂಡು ಕಳಿಸಿದ್ದಾರೆ. ಕರಿತಾ ಇದ್ದಾರೆ, ಬಂದು ಕೇಳ್ತಾ ಇದ್ದಾರೆ, ನೀವೇ ಕೊಟ್ಟಿದ್ದೀರಾ ಇಲ್ಲ ಯಾರಾದ್ರೂ ಪ್ರೆಷರ್ ಮಾಡಿ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಸೆಲ್ಫ್ ಇದರಿಂದನೇ ಕೊಟ್ಟಿರೋದು ಅಂತ ನಾವು ಹೇಳಿದ್ದೀವಿ. ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ, ಎಷ್ಟು ಬಾಕಿ ಇದೆ, ಎಷ್ಟು ತಿಂಗಳಿಂದ ಬರಬೇಕಾಗಿದೆ ಎಲ್ಲ ಡೀಟೇಲ್ಸ್ ಕನ್ಫರ್ಮ್ ಮಾಡ್ಕೊತಾ ಇದ್ದಾರೆ. 57 ಗುತ್ತಿಗೆದಾರರ ಮೇಲೆ ಎಫ್ಐಆರ್ ಹಾಕಿದ ಪೊಲೀಸರು ಬಾಕಿ ಹಣ ಬಿಡುಗಡೆಗೆ ದಯಾಮರಣ ಕೇಳಿದ್ದ 57 ಗುತ್ತಿಗೆದಾರರ ಮೇಲೆ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ। ಬಾಕಿ ಹಣ ಬಿಡುಗಡೆಗೆ ಗುತ್ತಿಗೆದಾರರಿಂದ ತೀವ್ರ ಒತ್ತಡ ಎದುರಾಗಿದೆ। ಬಾಕಿ ಬಿಲ್ ಬಿಡುಗಡೆ ಮಾಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾರೆ। ಆ ಮೂಲಕ ಸರ್ಕಾರಿ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಬಿಬಿಎಂಪಿ ಅಧಿಕಾರಿ ಮಹದೇವ್ ಅವರಿಂದ ದೂರು ನೀಡಿದ್ದು ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಒಟ್ಟು 57 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ। ಇತ್ತ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಅಸಮಾಧಾನ ಸ್ಫೋಟಗೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ। ಹಿಂದೆ ಬಹಿರಂಗವಾಗಿದ್ದ ಪತ್ರ ಅಸಲಿನೋ ನಕಲಿನೋ ಗೊತ್ತೇ ಆಗಲಿಲ್ಲ। ಈಗ ಮತ್ತೆ ಪತ್ರ ಬರಿತೀನಿ ಅಂತಿದ್ದಾರೆ ಬಿಆರ್ ಪಾಟೀಲ್। 2.5 ವರ್ಷ ಆದಮೇಲೆ ಕುರ್ಚಿ ಬಿಡಿ ಅನ್ನೋ ಬೇಡಿಕೆಗೆ ಒಳಗೊಳಗೆ ಆಕ್ರೋಶ ಹೆಚ್ಚಾಗ್ತದೆ। ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಬಂಡಾಯದ ಸದ್ದು। ಸಮಸ್ಯೆ ಬಗೆಹರಿಯದಿದ್ದರೆ ಸುಮ್ಮನಿರುವುದಿಲ್ಲ। ಆ ಕಡೆ DK ವರ್ಸಸ್ ಸಿದ್ದರಾಮಯ್ಯ, ಈ ಕಡೆ ಸಚಿವರು ವರ್ಸಸ್ ಶಾಸಕರು, ಮತ್ತೊಂದು ಕಡೆ ಅನುದಾನ ಸಿಗದೆ ಮುಖ ಸೊಟ್ಟಗೆ ಮಾಡಿಕೊಂಡ ಎಂಎಲ್ಎಗಳ ಸಿಟ್ಟು ಕಾಂಗ್ರೆಸ್ ಅನ್ನ ಇನ್ನಿಲ್ಲದಂತೆ ಬಾಧಿಸುತ್ತಿದೆ। ಕೆಲ ದಿನಗಳ ಹಿಂದಷ್ಟೇ ಬಿಆರ್ ಪಾಟೀಲ್ ಬರೆದಿದ್ದಾರೆ ಎನ್ನಲಾದ ಪತ್ರ ವೈರಲ್ ಆಗಿತ್ತು। ಇದೀಗ ಅದೇ ಬಿಆರ್ ಪಾಟೀಲ್ ಸಿಡಿದೆದ್ದಿದ್ದಾರೆ। ನಮ್ಮ ಸಮಸ್ಯೆಗೆ ಸ್ಪಂದಿಸದಿದ್ರೆ ಸುಮ್ಮನೆ ಬಿಡಲ್ಲ ಎನ್ನುತ್ತಿದ್ದಾರೆ। ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟು ಸುಮ್ಮನಾಗಿಸೋದು ಕಷ್ಟದ ಕೆಲಸವೇನಲ್ಲ। ಆದ್ರೆ ಕೆಲವರು ನಿಗಮ ಮಂಡಳಿ ಬೇಡ ಅಂತಾರೆ। ಅಂಥವರನ್ನು 2.5 ವರ್ಷದ ಬಳಿಕ ಮಂತ್ರಿ ಮಾಡ್ತೀವಿ ಅಂತ ಮುನಿಯಪ್ಪ ಹೇಳಿದ್ರು। ಆದ್ರೆ ನಾನ್ಯಾಕೆ ಮಂತ್ರಿಗಿರಿ ಬಿಡ್ಲಿ ಅಂತ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ। ಇಲ್ಲಿವರೆಗೂ ಸಚಿವರೇ ಆಗದೆ ಇರುವಂತಷ್ಟು ಸಾಕಷ್ಟು ಜನ ಇದ್ದಾರೆ, ಹಿರಿಯರಿದ್ದಾರೆ। ಅವಕಾಶ ಮಾಡಿಕೊಡೋದು ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸಿದ್ರು। ನಾವು ಕೂಡ ನನ್ನೂ ಸೇರಿಸಿ ಎಲ್ಲರಿಗೂ ಸಮಾಧಾನ ಮಾಡಿದಂಗೆ, ಯಾಕಂದ್ರೆ ಎಲ್ಲ ಕಷ್ಟಪಟ್ಟು ಗೆದ್ದು ಬಂದಿರ್ತಾರೆ, ಡ್ಯೂಟಿ ಮಾಡಿರ್ತಾರೆ ಪಾರ್ಟಿಯಲ್ಲಿ। ಅದವರ ವೈಯಕ್ತಿಕವಾದಂತ ಅಭಿಪ್ರಾಯ ಅಂತ ಭಾವಿಸ್ಕೊಳ್ತಾರೆ। ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ। ನಂದು ಸಹಮತ ಇಲ್ಲ। ನಾನು ಯಾಕೆ 2.5 ವರ್ಷಕ್ಕೆ ಬಿಟ್ಕೊಡ್ಬೇಕು? ಅವ್ರು ಹೇಳಿದ್ರೆ ಅವ್ರು ಬಿಟ್ಕೊಡ್ತಾರೆ, ನಾವೇನು ಆ ರೀತಿ ಹೇಳಿಲ್ವಲ್ಲ। ಕಾವೇರಿ ವಿವಾದ ಅನ್ನೋದು ಇವತ್ತು ನಿನ್ನೆಯದಲ್ಲ। ನಮ್ಮ ರಾಜಕೀಯ ನಾಯಕರ ಇಚ್ಛಾಶಕ್ತಿಯನ್ನ ನೋಡ್ಬಿಟ್ರೆ ನಾಳೆ ನಾಡಿದ್ದು ಮುಂದಿನ ವರ್ಷಕ್ಕೂ ಕೂಡ ಬಗೆಹರಿಯೋ ಲಕ್ಷಣಗಳಿಲ್ಲ। ನಮ್ಮಲ್ಲೇ ನೀರಿಗೆ ಅಭಾವ ಇರುವಾಗ ತಮಿಳುನಾಡಿಗೆ ನೀರು ಯಾಕೆ ಬಿಟ್ರಿ ಅನ್ನೋ ರೈತರ ಸಹಜ ಪ್ರಶ್ನೆಗೆ ರಾಜಕೀಯ ಕಾರಣಗಳು ತೆರೆದುಕೊಳ್ತಿದೆ। ಒಂದು ಕಡೆ ಕರ್ನಾಟಕದ ಹೆಗಲ ಮೇಲೇರಿರೋ ಬರ ಅನ್ನೋ ಸಾಡೆಸಾತಿ ರೈತರನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ। ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ತಮಿಳುನಾಡು ಪಾಲಿಗೆ ಕಾಮಧೇನುವಾಗ್ತಿದೆ। ಸುಪ್ರೀಂ ಸೂಚನೆ ಬೆನ್ನಲ್ಲೇ KRS ಜಲಾಶಯದಿಂದ ತಮಿಳುನಾಡಿಗೆ 10 TMC ನೀರು ಹರಿಸಿದೆ। ಆದ್ದರಿಂದ ಶ್ರೀರಂಗಪಟ್ಟಣದಲ್ಲಿ ರೈತರು ಕಾವೇರಿ ನದಿಗಿಳಿದು ಪ್ರತಿಭಟನೆ ಮಾಡಿದ್ರು। ಚಾಮರಾಜನಗರದಲ್ಲಿ ಕನ್ನಡ ಸಂಘಟನೆಗಳು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದ್ವು। ಈಗ 15 ದಿವಸ ಬಿಟ್ಟು 15 ದಿವಸ ನೀರು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇರೋದು ಆಗಲ್ಲ, ಯಾಕೆಂದ್ರೆ 15 ದಿವಸ ಬೆಳೆ ನೀರು ನಿಲ್ಲಿಸ್ಬಿಟ್ರೆ ಬೆಳೆಗಳೆಲ್ಲ ಮುಗ್ದೋದಂಗೆ। ಈಗಾಗಲೇ ಎಲ್ಲ ನಾಟಿ ಮಾಡ್ಬಿಟ್ಟವ್ರೆ, ನೀರು ಬೇಕೇ ಬೇಕು। ಇಂಡಿಯಾಗೆ ಜೀವದಾನ ಕೊಡಲು ಕಾವೇರಿ ಬಲಿದಾನ ಮಾಡಲಾಗುತ್ತಿದೆ ಎಂದು ಸಿದ್ದು ಸರ್ಕಾರದ ವಿರುದ್ಧ HDK ಕಿಡಿಕಾರಿದ್ದಾರೆ। ಮೇಕೆದಾಟು ಪಾದಯಾತ್ರೆ ಹೈಡ್ರಾ ಮಾಡಿ ಕನ್ನಡಿಗರ ತಲೆ ಮೇಲೆ ಮಕ್ಮಲ್ ಟೋಪಿ ಇಟ್ಟ ಕಾಂಗ್ರೆಸ್ ಈಗ ಇಂಡಿಯಾಗೆ ಜೀವದಾನ ಮಾಡಲು ರಾಜ್ಯದ ಕಾವೇರಿ ಹಿತವನ್ನೇ ಬಲಿದಾನ ಮಾಡಿದೆ। ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ವರ್ಯರು ತಾವು ಮಂತ್ರಿ ಆಗಿದ್ದು ಕರ್ನಾಟಕಕ್ಕೋ ತಮಿಳುನಾಡಿಗೋ। ಕಾವೇರಿ ಕೀಲಿ ಕೇಂದ್ರದ ಬಳಿ ಇದೆ ಎಂದಾದರೆ ಇವರ ಹೊಣೆ ಏನು? ಆ ಕೀಲಿ ಈಗ ಸ್ಟಾಲಿನ್ ಕೈಯಲ್ಲಿದೆಯೋ ಸೋನಿಯಾ ಗಾಂಧಿ ಕೈಯಲ್ಲಿದೆಯೋ? ಕಾವೇರಿ ನೀರು ಬಿಡುಗಡೆಗೆ ಕುಮಾರಸ್ವಾಮಿ ಟೀಕೆಗೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ। ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯ ಜಿಲ್ಲೆಯ ಜನರು ನೀರನ್ನ ಬಿಡಬೇಕು ಅಂತೇಳಿ ಕೇಳಿದ್ರು। ಸೊ ನನ್ನ ಹತ್ರ ಎಲ್ಲ ನೀವು ಕೇಂದ್ರದಲ್ಲಿ ಹೋಗಿ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು। ಈಗ ಮಾತ್ರ ಈ ಉತ್ತರ ಹೇಳೋರು, ಅವ್ರು ಮುಖ್ಯಮಂತ್ರಿ ಇದ್ದಾಗ ಯಾಕೆ ಆ ರೀತಿ ಉತ್ತರ ಕೇಳಿದ್ರು? ಅದನ್ನು ಸ್ವಲ್ಪ ಹೊಡೆದು ಇದನ್ನು ನೋಡಿ। 14 ಜಿಲ್ಲೆ 48 ಕಡೆ ದಾಳಿ. ಇದು ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಶಾಕ್ ಕೊಟ್ಟ ಫರಿ. ಆದಾಯ ಮೀರಿ ಆಸ್ತಿ ಮಾಡಿ ನೋಟಿನ ಕಂತೆ ಜೊತೆ ಒಡವೆ ವಸ್ತುಗಳನ್ನು ಬೇಕಾಬಿಟ್ಟಿ ಖರೀದಿ ಮಾಡಿ ಸುಖದ ಸುಪ್ಪತ್ತಿಗೆ ಮೇಲೆ ಹಾಯಾಗಿ ಮಲಗಿದ್ದ ಭ್ರಷ್ಟ ಕುಳಗಳು ಲೋಕ ಅಧಿಕಾರಿಗಳು ಮನೆ ಬೆಲ್ ಮಾಡಿದಾಗ ಇವತ್ತು ದಂಗಾಗಿ ಹೋದ್ರು. ಭ್ರಷ್ಟ ಕುಳಗಳಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. ಮನೆಯಲ್ಲಿ ಪತ್ತೆ ಆಯಿತು ಕೋಟಿ ಕೋಟಿ ಆಸ್ತಿ. ಲೋಕಾಯುಕ್ತ ಅಧಿಕಾರಿಗಳು ಇಂದು ಭರ್ಜರಿ ಬೇಟೆಯಾಡಿದ್ದಾರೆ. ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕೊಪ್ಪಳ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ, ಕೊಡಗು, ಧಾರವಾಡ ಹಾಗೂ ಬೀದರ್ ಸೇರಿ ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ದಾಳಿ ನಡೆಸಿದ್ದಾರೆ. ಕೊಡಗು ಅಪರ ಡಿಸಿ ನಂಜುಂಡೇಗೌಡ ಮನೆ ಮೇಲೆ ರೇಡ್ ನಡೆದಿದ್ದು 30 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಸುಂಟಿಕೊಪ್ಪದಲ್ಲಿ ಒಂದು ನಿವೇಶನ, ಭಾಗಮಂಡಲದಲ್ಲಿ 6 ಎಕರೆ 80 ಗುಂಟೆ ಜಾಗ, ಕೊಳ್ಳೇಗಾಲದಲ್ಲಿ 23 ಎಕರೆ ಜಾಗ, ಪಿರಿಯಾಪಟ್ಟಣದಲ್ಲಿ 19.5 ಎಕರೆ ಜಾಗ, ಒಂದು ಮನೆ, ಮೈಸೂರಿನಲ್ಲಿ 2 ಫ್ಲಾಟ್, 2 ಎಕರೆ ಜಾಗ ಸಿಕ್ಕಿದೆ. ನಿವೇಶನ ಹಾಗೂ ಜಾಗದ ಮೌಲ್ಯವೇ 22 ಕೋಟಿಗೂ ಹೆಚ್ಚಿದೆ. 23 ಲಕ್ಷ ನಗದು, 35 ಲಕ್ಷ ಎಫ್ಡಿ, ಬ್ಯಾಂಕ್ ಖಾತೆಯಲ್ಲಿ 4 ಲಕ್ಷ ಹಾಗೂ 5 ಲಕ್ಷ ಮೌಲ್ಯದ ಕಾರು, 22 ಲಕ್ಷ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ. ಬಿಬಿಎಂಪಿಯ ಮಹದೇವಪುರ ವಲಯದ ಆರ್ಒ ನಟರಾಜ್ಗೆ ಸೇರಿದ್ದ 4 ಸ್ಥಳಗಳಲ್ಲಿ ದಾಳಿ ಮಾಡಲಾಗಿದ್ದು 3 ಕೋಟಿ 91 ಲಕ್ಷ ಮೌಲ್ಯದ ಆಸ್ತಿಪತ್ರಗಳು ಸಿಕ್ಕಿವೆ. ದೇವನಹಳ್ಳಿ ತಹಶೀಲ್ದಾರ್ ಶಿವರಾಜ್ಗೆ ಸೇರಿದ್ದ 12 ಸ್ಥಳಗಳ ಮೇಲೆ ರೇಡ್ ನಡೆದಿದ್ದು 4 ಕೋಟಿ 91 ಲಕ್ಷ ಮೌಲ್ಯದ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಿಬಿಎಂಪಿ ಎಡಬಲಿ ಭಾರತಿ ಹಾಗೂ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಮಹೇಶ್ ದಂಪತಿಯ ದಾವಣಗೆರೆಯ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. 1.5 ಕೆಜಿ ಚಿನ್ನ, 15 ಲಕ್ಷ ಹಣ, ಮನೆ, ಸೈಟು, ಕಾರು ಸೇರಿದಂತೆ 2 ಕೋಟಿಗೂ ಅಧಿಕ ಆಸ್ತಿ ಸಿಕ್ಕಿದೆ. ಲೋಕಾಯುಕ್ತ ರೇಡ್ ವೇಳೆ ದಾವಣಗೆರೆ ಆರ್ಎಫ್ಒ ಸತೀಶ್ ಎದೆನೋವಿನಿಂದ ಆಸ್ಪತ್ರೆ ಸೇರಿದ್ರು. ಆದರೆ ಸತೀಶ್ ಹೆಸರಿನಲ್ಲಿ 2 ರಿಂದ 3 ಕೋಟಿ ಬೆಲೆ ಬಾಳುವ ಮನೆ, 1 ಇನೋವಾ ಸೇರಿದಂತೆ 4 ಕಾರು, 2 ಬೈಕ್, ಚಿನ್ನದ ಒಡವೆ ಅಡವಿಟ್ಟ ದಾಖಲೆಗಳು ಪತ್ತೆಯಾಗಿವೆ. ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಗುಲಾಂ ನಬಿ ಆಜಾದ್ ಇವತ್ತು ಕಾಶ್ಮೀರದಲ್ಲಿರೋ ಮುಸಲ್ಮಾನರೆಲ್ಲರೂ ಕೂಡ ಅವರ ಮೂಲ ಹಿಂದೂ ಧರ್ಮವೇ, ನಾವೆಲ್ಲರೂ ಕೂಡ ಕಾಶ್ಮೀರಿ ಪಂಡಿತರ ವಂಶಜರೇ ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಈ ಔದಾರ್ಯತೆಯ ಮಾತಿನ ಹಿಂದೆ ಚುನಾವಣೆಯ ಘಾಟು ರಾಚ್ತಾ ಇರೋ ಅನುಮಾನ ಇದ್ದೇ ಇದೆ. ಹಿಂದೂ ಧರ್ಮ ಇಸ್ಲಾಂಗಿಂತ ಪುರಾತನವಾದುದು. ಭಾರತದಲ್ಲಿ ಇರುವ ಎಲ್ಲ ಮುಸಲ್ಮಾನರು ಹಿಂದೂಗಳು. ಅವರನ್ನ 10-20 ಮೊಘಲ್ ಮುಸಲ್ಮಾನರು ಮತಾಂತರ ಮಾಡಿದ್ರು. ಕಾಶ್ಮೀರದ ಮುಸ್ಲಿಮರು ಒಂದು ಕಾಲದಲ್ಲಿ ಕಾಶ್ಮೀರಿ ಪಂಡಿತರಾಗಿದ್ರು. ಹೀಗೆ ಯಾರಾದರೂ ಹೇಳೋಕೆ ಸಾಧ್ಯನಾ? ಹೇಳಿದ್ರೆ ಏನಾಗಬಹುದು ಗೊತ್ತಾ? ಆದರೆ ಒಂದು ಕಾಲದ ಕಾಂಗ್ರೆಸ್ಸಿಗ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಗುಲಾಂ ನಬಿ ಆಜಾದ್ ಇದೇ ಮಾತುಗಳನ್ನು ಹೇಳಿದ್ದಾರೆ. ಭಾರತದ ಮುಸ್ಲಿಮರೆಲ್ಲ ಹಿಂದೂಗಳಾಗಿದ್ರು. ಇಸ್ಲಾಂ तो आया ही है 1500 साल पहले, हिंदू धर्म बहुत पुराना है, तो बाहर से आए होंगे 10-20, बाकी तो सब हिंदू से ही कन्वर्ट हुए हैं मुसलमान हिंदुस्तान में, और उसकी मिसाल हमारी कश्मीर में है. कश्मीर को कौन था 600 साल पहले? मुसलमान सब कश्मीरी पंडित थे, सब वही इस्लाम कर गए. ಕಾಶ್ಮೀರದಲ್ಲಿ ಹಿಂದೂಗಳು ಮಾತ್ರವೇ ಇದ್ರು. कश्मीर को कौन था 600 साल पहले? मुसलमान सब कश्मीरी पंडित थे, सब वही इस्लाम कर गए, बन गए. तो मैंने कहा सब इसी धर्म में पैदा हुए. ಜಮ್ಮು ಕಾಶ್ಮೀರದಲ್ಲಿ ಯಾವಾಗ ಬೇಕಿದ್ರೂ ಚುನಾವಣೆ ಘೋಷಣೆಯಾಗಬಹುದು. ಅದೇ ಕಾರಣಕ್ಕೆ ಗುಲಾಂ ನಬಿ ಆಜಾದ್ ಹಿಂದೂಗಳ ಓಲೈಕೆ ಮಾಡುತ್ತಿದ್ದಾರೆ. ನರೇಂದ್ರ ಮೋದಿಗೆ ಹತ್ತಿರವಾಗಿ ಮತ್ತೆ ಜಮ್ಮು ಕಾಶ್ಮೀರ ಸಿಎಂ ಆಗಲು ಹವಣಿಸುತ್ತಿದ್ದಾರೆ ಎಂದು ಫಾರೂಕ್ ಅಬ್ದುಲ್ಲಾ ಆರೋಪಿಸಿದ್ದಾರೆ. ಇಂಡಿಯಾ ಅಂತ ಕೂಟ ರಚನೆ ಮಾಡಿಕೊಂಡು ನಾವು ಮೋದಿ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಿ ಗೆದ್ದು ತೋರಿಸ್ತೀವಿ ಅಂತ 2 ಸಭೆ ಮಾಡಿ ಮುಗಿಸಿದ್ರು. 3ನೇ ಸಭೆಗೆ ಮುಹೂರ್ತ ನಿಗದಿಯಾಗಿದೆ. ಆದರೆ ಆ ಮೀಟಿಂಗ್ ಹೊತ್ತಿಗೆ ಒಗ್ಗಟ್ಟು ಗಟ್ಟಿಯಾಗಿ ಉಳಿಯುತ್ತಾ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. ಅಯ್ಯಯ್ಯೋ, ಇಂಡಿಯಾ ಕೂಟದಲ್ಲಿ ಬಿರುಕು. ಆಮ್ ಆದ್ಮಿ ಕಾಂಗ್ರೆಸ್ ಮಧ್ಯೆ ದೆಹಲಿ ದಂಗಲ್. ಆರಂಭದಲ್ಲೇ ವಿಪಕ್ಷಗಳ ಇಂಡಿಯಾ ಕೂಟ ಅಲುಗಾಡತೊಡಗಿದೆ. 3ನೇ ಸಭೆಗೆ ಮುನ್ನವೇ ಕಾಂಗ್ರೆಸ್ ಆಮ್ ಆದ್ಮಿ ನಡುವೆ ಬಿರುಕು ಮೂಡಿದೆ. ದೆಹಲಿಯ ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧಿಸಲು ಸಿದ್ಧರಾಗಿ ಅಂತ ರಾಹುಲ್ ಗಾಂಧಿ ಹುಕುಂ ನೀಡಿದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ ಸಂಸದ ಸಂದೀಪ್ ದೀಕ್ಷಿತ್ ಎಎಪಿ ವಿರುದ್ಧ ಕಿಡಿಕಾರಿದ್ದಾರೆ। दुर्भाग्य से जब से केजरीवाल यहाँ आया है उसने केवल और केवल राजनीति देखकर जिस बदतमीजियों से, जिस गैर संवैधानिक व्यवहार से उसने दिल्ली को चलाने की कोशिश की और भारत सरकार से बार बार झगड़ा कर कर केवल राजनीतिक फायदा उठाने की बात की। इसी कारण से ये बिल भी आया, अन्यथा ऐसी किसी चीज की आवश्यकता नहीं थी। कांग्रेस ದೆಹಲಿಯ 7 ಕಡೆ ಸ್ಪರ್ಧಿಸೋದಾದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಸೇರುವ ಅಗತ್ಯವಾದರೂ ಏನಿದೆ ಎಂದು ಎಎಪಿ ಪ್ರಿಯಾಂಕಾ ಕಕ್ಕರ್ ಕಿಡಿಕಾರಿದ್ದಾರೆ। वो दिल्ली में अलायंस नहीं करते तो फिर इंडिया अलायंस में जाने का कोई मतलब नहीं है, वेस्ट ऑफ टाइम है। हमारी टॉप लीडरशिप डिसाइड करेगी कि इंडिया अलायंस की नेक्स्ट मीटिंग अटेंड करनी है या नहीं। आ कड़े इंडिया ಒಕ್ಕೂಟದಲ್ಲಿ ಬಿರುಕು ಮೂಡಿದೆ, ಈ ಕಡೆ ಬಿಜೆಪಿ ಚುನಾವಣಾ ತಯಾರಿ ಆರಂಭಿಸಿದೆ। ಚುನಾವಣೆ ಘೋಷಣೆಗೂ ಮುನ್ನವೇ ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢ ವಿಧಾನಸಭೆ ಚುನಾವಣೆಗಳಿಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ। ಮಳೆಯಿಂದ ತತ್ತರಿಸಿರುವ ಹಿಮಾಚಲ ಪ್ರದೇಶದಲ್ಲಿ ಮೃತರ ಸಂಖ್ಯೆ 72ಕ್ಕೆ ಏರಿಕೆಯಾಗಿದೆ। ಶಿಮ್ಲಾ ಸಮರ್ ಹಿಲ್ ಫ್ಲಾಗಿ ಮತ್ತು ಕೃಷ್ಣಾ ನಗರದಲ್ಲಿ ತೀವ್ರ ಭೂಕುಸಿತ ಆಗಿದ್ದು ಈಗಲೂ ನಾಪತ್ತೆ ಆದ 38 ಜನರಿಗಾಗಿ ಹುಡುಕಾಟ ಮುಂದುವರೆದಿದೆ। ಇದುವರೆಗೆ ಸಮರ್ ಹಿಲ್ನಲ್ಲಿ 16, ಪಾಗ್ಲಿಯಲ್ಲಿ 6 ಮತ್ತು ಕೃಷ್ಣಾ ನಗರದಲ್ಲಿ 2 ಮೃತದೇಹ ಪತ್ತೆಯಾಗಿದೆ। ಹಿಮಾಚಲ ಪ್ರದೇಶದ ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಹೋಗೋಣ। ಹಿಮಾಚಲ ಪ್ರದೇಶದಲ್ಲಿ ಮಳೆಯಿಂದಾದ ಅನಾಹುತದಲ್ಲಿ 41 ವರ್ಷದ ಬಳಿಕ ಮಳೆಯಿಂದ ಅನಾಹುತಗಳು ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತಾ ಇದೆ। ಹಿಮಾಚಲ ಪ್ರದೇಶದಲ್ಲಿ 327 ಜನ ಮಳೆಯಿಂದಾದ ಅನಾಹುತಗಳಿಗಾಗಿ ಸಾವನ್ನಪ್ಪಿದ್ದಾರೆ। ಕಳೆದ 4 ದಿನದಲ್ಲೇ 72 ಜನರನ್ನ ಬಲಿ ಪಡೆದಿದೆ ರಣಮಳೆ। ಇನ್ನು 54 ದಿನಗಳ ಸಂಖ್ಯೆಯನ್ನ ಗಮನಿಸಿದಾಗ 133 ಕಡೆಗಳಲ್ಲಿ ಭೂಮಿ ಕುಸಿದಿದೆ, ಹಾಗೆ 58 ಕಡೆ ಹಠಾತ್ ಪ್ರವಾಹ ಸಂಭವಿಸಿದೆ। ಇನ್ನು ಭಾರಿ ಮಳೆ ಮುಂದುವರೆದಿದ್ದು ಭೀಕರ ಭೂಕುಸಿತದ ಅಬ್ಬರ ಕೂಡ ಮುಂದುವರೆದಿದೆ। ಹಿಮಾಚಲ ಪ್ರದೇಶದಲ್ಲಿ 1,000ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ, 2,000ಕ್ಕೂ ಹೆಚ್ಚು ಜನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ। ಇನ್ನು ಹೆಲಿಕಾಪ್ಟರ್ ಮೂಲಕ 739 ಜನರನ್ನ ಸ್ಥಳಾಂತರ ಮಾಡಲಾಗಿದೆ, ದೋಣಿಯ ಮೂಲಕ 780 ಜನರನ್ನ ಸ್ಥಳಾಂತರ ಮಾಡುವ ಪ್ರಕ್ರಿಯೆ ಇನ್ನೂ ಕೂಡ ಚಾಲ್ತಿಯಲ್ಲಿದೆ। ಇನ್ನು ಇಸ್ರೋ, ಅದರಲ್ಲೂ ಚಂದ್ರಯಾನ 3 ನೌಕೆ ಮತ್ತಷ್ಟು ಹಗುರವಾಗಿದೆ। ತನ್ನನ್ನ ಚಂದ್ರನೂರಿನ ತನಕ ಹೊತ್ತು ಹೋದ ಪ್ರೊಪೆಲ್ಲರ್ನಿಂದ ಲ್ಯಾಂಡರ್ ಬೇರ್ಪಟ್ಟಿದೆ। ಇನ್ನೇನಿದ್ರು ಚಂದ್ರನ ಮೇಲೆ ಇಳಿಯೋ ಪ್ರಕ್ರಿಯೆ ಶುರು। ಚಂದ್ರನ ಮೇಲೆ ಕಾಲಿಡೋ ಆ ಕ್ಷಣಕ್ಕೆ ಭಾರತೀಯರ ಬೆರಗುಗಣ್ಣು ಮತ್ತಷ್ಟು ಅರಳಿದೆ। ಮತ್ತೊಂದು ಮೈಲುಗಲ್ಲು ಸೃಷ್ಟಿಸಿದ ಚಂದ್ರಯಾನ 3 ನೌಕೆಯಿಂದ ಲ್ಯಾಂಡರ್ ಪ್ರತ್ಯೇಕ ಪ್ರಕ್ರಿಯೆ ಸಕ್ಸಸ್। ಚಂದ್ರನ ಅಂಗಳದಲ್ಲಿ ಅಧ್ಯಯನ ಮಾಡುವ ಭಾರತದ ಮಹತ್ವಾಕಾಂಕ್ಷೆಯ ಚಂದ್ರಯಾನ 3 ನೌಕೆ ಮತ್ತೊಂದು ಯಶಸ್ವಿ ಹೆಜ್ಜೆ ಇರಿಸಿದೆ। ಚಂದ್ರಯಾನ 3 ನೌಕೆಯ ಪ್ರೊಪಲ್ಷನ್ ಮಾಡ್ಯೂಲ್ನಿಂದ ವಿಕ್ರಮ್ ಲ್ಯಾಂಡರ್ ಅನ್ನ ಯಶಸ್ವಿಯಾಗಿ ಪ್ರತ್ಯೇಕಿಸಿದೆ। ಇದರೊಂದಿಗೆ ಚಂದ್ರನ ಮೇಲ್ಮೈನಲ್ಲಿ ಸುಗಮವಾಗಿ ಇಳಿಯುವ ಪ್ರಯತ್ನಕ್ಕೆ ನೌಕೆಯು ಒಂದು ಹೆಜ್ಜೆ ಹತ್ತಿರವಾಗಿದೆ। ಇದೇ ಆಗಸ್ಟ್ 23ರಂದು ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಕಡೆಗೆ ಎಲ್ಲರ ಗಮನ ನೆಟ್ಟಿದೆ। ಚಂದ್ರಯಾನ 2 ವೇಳೆ ಕೊನೆಯ ಕ್ಷಣದಲ್ಲಿ ಲ್ಯಾಂಡರ್ ವೇಗ ನಿಯಂತ್ರಿಸಲು ಸಾಧ್ಯವಾಗದೆ ಚಂದ್ರನ ಮೇಲ್ಮೈಗೆ ಜೋರಾಗಿ ಅಪ್ಪಳಿಸಿತ್ತು। ಇದರಿಂದ ಯೋಜನೆಯ ಮೂಲ ಉದ್ದೇಶ ಸಾಕಾರಗೊಂಡಿರಲಿಲ್ಲ। ಈ ಬಾರಿ ಹಾಗಾಗದಂತೆ ಸಾಕಷ್ಟು ಸುಧಾರಣೆಗಳನ್ನ ಮಾಡಲಾಗಿದೆ। ಲ್ಯಾಂಡರ್ನ ಕಾಲುಗಳ ವಿನ್ಯಾಸ ಬದಲಿಸಲಾಗಿದೆ। ಇಂಜಿನ್ ಮತ್ತು ಸೆನ್ಸಾರ್ ವಿಫಲವಾದರೂ ಸುಗಮವಾಗಿ ಲ್ಯಾಂಡ್ ಮಾಡಬಹುದು। ಚಂದ್ರನ ಮೇಲೆ ಸುಗಮವಾಗಿ ಲ್ಯಾಂಡರ್ ಇಳಿದರೆ ಚಂದ್ರನ ಮೇಲ್ಮೈನಲ್ಲಿರುವ ರಾಸಾಯನಿಕ ಅಂಶಗಳ ಬಗ್ಗೆ ರೋವರ್ ಪ್ರಯೋಗ ನಡೆಸುತ್ತದೆ, ನೀರಿಗಾಗಿ ಹುಡುಕಾಟ ನಡೆಸುತ್ತದೆ। ಆದರೆ ಈ ರೋವರ್ಗೆ ಇರುವುದು 14 ದಿನಗಳ ಜೀವಿತಾವಧಿ ಮಾತ್ರ। ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ।